ಬಿಜೆಪಿ ಕಟ್ಟಾಡಿಯ ಸತ್ತರಿಚಂದ್ರರಲ್ಲ, ಬಿಬಿಎಂಪಿಯಲ್ಲಿ ಮುಂದೆ ಮನಸ್ಸೋ ಇಚ್ಛೆ ಬಿಲ್ ಬಾಳುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದಕ್ಕೆ ಕಡಿವಾಣ ಹಾಕಬೇಕು. ಅಕ್ರಮವಾಗಿ ಕೆಲಸ ಮಾಡಿದ ಯಾರು ಬಿಲ್ ತಯಾರು ಮಾಡಿರ್ತಾರೆ ಆ ಬಿಲ್ಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಆ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟಿರೋದಕ್ಕೆ ಅವ್ರಿಗೆ ಆಕ್ರೋಶ ಬಂದಿದೆ. ಕಾಯಿರಿ, ತನಿಖೆ ಆಗಲಿ. ಇವತ್ತು ನಿಮ್ಮ ಬಿಲ್ಗಳನ್ನು ತನಿಖೆ ಮಾಡುವ ಆದೇಶ ಮಾಡಿದ್ದಾರೆ. ನಿಮ್ಮ ಬಿಲ್ಗಳು ಸಮಂಜಸವಾಗಿದ್ದರೆ ಖಂಡಿತ ಹಣ ಪಾವತಿಸ್ತಾರೆ. ಆ ಥರ ಯಾಕೆ ಮಾಡ್ತೀರಿ? ಪ್ರಮಾಣ ಮಾಡಿ. ನೀವೆಲ್ಲ ಹಣ ಕೊಟ್ಟಿದ್ದೀರಿ, ನಿಮ್ಮದು ಯಾರು ಹಣ ಕೇಳಿದ್ರು, ಯಾರು ಹಣ ತಗೊಂಡ್ರು, ಅದು ಮತ್ತೆ ದಾಖಲೆ ಇದೆಯಾ? ನಮ್ಮಲ್ಲಿ ಪರ್ಸೆಂಟೇಜ್ ಮಾತೇ ಇಲ್ಲ. ಕಾಂಗ್ರೆಸ್ ಮಾಡಿದ್ರೆ ನಾವು ಸಕ್ರಮವಾಗಿದ್ದರೆ ಬಿಲ್ ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ಮಾತೇ ಇಲ್ಲ. ಆರೋಪ ನಾನು ನೋಡಿದೆ, ಅವರು ಡಿ ಕೆ ಶಿವಕುಮಾರ್ ಬಿಲ್ಗಳನ್ನು ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಹಣ ಕೇಳಿದ್ರು ಅಂತೆಲ್ಲೂ ಹೇಳಿಲ್ಲ. ಬಿಜೆಪಿ ಕಟ್ಟಾಡಿಯ ಸತ್ಯಹರಿಶ್ಚಂದ್ರರಲ್ಲ, ಬಿಬಿಎಂಪಿಯಲ್ಲಿ ಮುಂದೆ ಮನಸ್ಸೋ ಇಚ್ಛೆ ಬಿಲ್ ಬಾಳುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದಕ್ಕೆ ಕಡಿವಾಣ ಹಾಕಬೇಕು. ಅಕ್ರಮವಾಗಿ ಕೆಲಸ ಮಾಡಿದ ಯಾರು ಬಿಲ್ ತಯಾರು ಮಾಡಿರ್ತಾರೆ ಆ ಬಿಲ್ಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿ ಆ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟಿರೋದಕ್ಕೆ ಅವ್ರಿಗೆ ಆಕ್ರೋಶ ಬಂದಿದೆ. ಕಾಯಿರಿ, ತನಿಖೆ ಆಗಲಿ. ಇವತ್ತು ನಿಮ್ಮ ಬಿಲ್ಗಳನ್ನು ತನಿಖೆ ಮಾಡುವ ಆದೇಶ ಮಾಡಿದ್ದಾರೆ. ನಿಮ್ಮ ಬಿಲ್ಗಳು ಸಮಂಜಸವಾಗಿದ್ದರೆ ಖಂಡಿತ ಹಣ ಪಾವತಿಸ್ತಾರೆ. ಆ ಥರ ಯಾಕೆ ಮಾಡ್ತೀರಿ? ಪ್ರಮಾಣ ಮಾಡಿ. ನೀವೆಲ್ಲ ಹಣ ಕೊಟ್ಟಿದ್ದೀರಿ, ನಿಮ್ಮದು ಯಾರು ಹಣ ಕೇಳಿದ್ರು, ಯಾರು ಹಣ ತಗೊಂಡ್ರು, ಅದು ಮತ್ತೆ ದಾಖಲೆ ಇದೆಯಾ? ನಮ್ಮಲ್ಲಿ ಪರ್ಸೆಂಟೇಜ್ ಮಾತೇ ಇಲ್ಲ. ಕಾಂಗ್ರೆಸ್ ಮಾಡಿದ್ರೆ ನಾವು ಸಕ್ರಮವಾಗಿದ್ದರೆ ಬಿಲ್ ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ಮಾತೇ ಇಲ್ಲ. ಆರೋಪ ನಾನು ನೋಡಿದೆ, ಅವರು ಡಿ ಕೆ ಶಿವಕುಮಾರ್ ಬಿಲ್ಗಳನ್ನು ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಹಣ ಕೇಳಿದ್ರು ಅಂತೆಲ್ಲೂ ಹೇಳಿಲ್ಲ.